subscribe to our channel and press the bell button for latest educational videos. ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಭಾವಿ ಅಧಿಕಾರಿಗಳಿಗೆ ನಮಸ್ಕಾರ. ನನ್ನ ಹೆಸರು ವಿಜಯೇಂದ್ರ ಎಂ ಮಹಿಷಿ ಅಂತ. ಇಂಜಿನಿಯರ್ ಬೈ ಎಜುಕೇಷನ್ ಆ್ಯಂಡ್ ಟೀಚರ್ ಬೈ ಪ್ರೊಫೆಷನ್. ಕಾಸಿಕ್ ಕೆಎಸ್ ಐ ಸ್ಟಡಿ ಸರ್ಕಲ್ದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತು ಪದ ಸಂಪತ್ತಿನ ಬಗ್ಗೆ ಪ್ರಸ್ತುತವಾಗಿ ನಡೆಯುತ್ತಿರುವ, ಈಗ ತಾತ್ಕಾಲಿಕವಾಗಿ ಸ್ತಬ್ಧಗೊಂಡಿರುವ IPL ಕ್ರಿಕೆಟ್ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಸಾಕಷ್ಟು ಟೀಮ್ಸ್ಗಳ ಹೆಸರನ್ನು ಕೇಳಿದ್ದೀವಿ, ಈ ಟೂರ್ನಮೆಂಟ್ ಬಗ್ಗೆ ಕೇಳಿದ್ದೀವಿ. ಅದರ ಅರ್ಥಗಳು ಏನು, ಯಾವುದೋ ಒಂದು ಸಂದರ್ಭದಲ್ಲಿ ಮುಂದೆ ನಮಗೆ ಹೆಲ್ಪ್ ಆಗ್ಬೋದು. ಎಸ್ಎದಲ್ಲಿರ್ಬೋದು, ಪ್ರಿಚಿ ರೈಟಿಂಗಲ್ಲಿರ್ಬೋದು, ಟ್ರಾನ್ಸ್ಲೇಷನ್ದಲ್ಲಿರ್ಬೋದು, ಜ್ಞಾನಕ್ಕೆ ಇರ್ಬೋದು, ಓಕೆ, ಈ ರೀತಿ. ಸೊ ಇದರಲ್ಲಿ ಏನೇನು ಕಲ್ತಿದ್ದೀವಿ, ಯಾವ್ಯಾವ ಪದಗಳು ನಾವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಈಸಿ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಫಸ್ಟ್ ಆಫ್ ಆಲ್, IPL ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್. ಓಕೆ, ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್, ವಾಟ್ ಈಸ್ ಅ ಫುಲ್ ಫಾರ್ಮ್ ಆಫ್ IPL, ಇಂಡಿಯನ್ ಪ್ರೀಮಿಯರ್ ಲೀಗ್. ಈ ಪ್ರೀಮಿಯರ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಬೆಸ್ಟ್ ಅಂದರೆ ಅತ್ಯಂತ ಪ್ರಮುಖ ಅಥವಾ ಅತ್ಯುತ್ತಮ. ಅದೇ ಪ್ರೀಮಿಯರ್ಗೆ ಇನ್ನೊಂದು ಅರ್ಥ, ದ ಲೀಡರ್ ಆಫ್ ದ ಗವರ್ಮೆಂಟ್ ಆಫ್ ಕಂಟ್ರಿ, ಪ್ರೈಮ್ ಮಿನಿಸ್ಟರ್. ಇದು ಸಾಮಾನ್ಯವಾಗಿ ವರ್ತಮಾನ ಪತ್ರಿಕೆಯಲ್ಲಿ ಒಮ್ಮೊಮ್ಮೆ ಬಳಕೆ ಮಾಡುವಂಥದ್ದು ಗೊತ್ತಿರಬೇಕು. ಒಂದು ದೇಶದ ಸರ್ಕಾರದ ನಾಯಕ ಅಥವಾ ಪ್ರಧಾನಮಂತ್ರಿ, ಇದು ವಿಶೇಷವಾಗಿ ವರ್ತಮಾನ ಪತ್ರಿಕೆಯಲ್ಲಿ ಬಳಕೆ ಆಗುವಂಥ ಪದ. ಇನ್ನು ಅದೇ ಪ್ರೀಮಿಯರ್ಗೆ ಮುಂದೆ ಈ ಸೇರಿಸಿಬಿಟ್ರೆ, ಮೈ ಡಿಯರ್ ಫ್ರೆಂಡ್ಸ್, ಓಕೆ, ಹೋಮೋಫೋನ್ ಆಗುತ್ತೆ, ಉಚ್ಚಾರ ಸೇಮ್. ಅದಕ್ಕೆ ದ ಫಸ್ಟ್ ಪಬ್ಲಿಕ್ ಪರ್ಫಾರ್ಮೆನ್ಸ್ ಆಫ್ ದ ಪ್ಲೇ ಅಂತ ಹೇಳ್ತೀವಿ, ಅಂದರೆ ಪ್ರಥಮ ಅಥವಾ ಸಾರ್ವಜನಿಕ ಪ್ರದರ್ಶನ. IPL ಇದರ ಫುಲ್ ಫಾರ್ಮು ಪ್ಲಸ್ ಅದರ ಅರ್ಥಗಳು. ಅದಾದಮೇಲೆ ಲೀಗ್. ಲೀಗ್ ಅಂದರೆ ಏನು, ರೈಟ್? ಎ ಗ್ರೂಪ್ ಆಫ್ ಸ್ಪೋರ್ಟ್ಸ್ ಕ್ಲಬ್ಸ್ ದ್ಯಾಟ್ ಕಾಂಪೀಟ್. ಓಕೆ, ಇದು ಕಾಂಪೀಟ್ ಅಂತ ಆಗುವಂಥದ್ದು, ಸ್ಪರ್ಧಿಸು ವಿತ್ ಈಚ್ ಅದರ್ ಫಾರ್ ಎ ಪ್ರೈಸ್. ಓಕೆ, ನೋಡಿ ಎಷ್ಟು ವಿವರವಾಗಿ ಡಿಕ್ಷನರಿ ರೆಫರ್ ಮಾಡಿ ನಿಮಗೆ ಈಸಿ ಆಗುವ ಉದ್ದೇಶದಿಂದ ಹೇಳ್ಕೊಡ್ತಾ ಇದ್ದೀನಿ. ವಾಟ್ ಈಸ್ ಇಟ್ ಎಕ್ಸ್ಪಿರೇಷನ್? ಯಾವಾಗಲೂ ಧ್ಯಾನ ಇರಬೇಕು, ಅಂದರೆ ಯಾವುದೋ ಸಂದರ್ಭದಲ್ಲಿ ನಮಗದು ಉಪಯೋಗ ಆಗುವಂಥದ್ದು. ಎ ಗ್ರೂಪ್ ಆಫ್ ಸ್ಪೋರ್ಟ್ಸ್ ಕ್ಲಬ್ಸ್ ದ್ಯಾಟ್ ಕಾಂಪೀಟ್ ವಿತ್ ಈಚ್ ಅದರ್ ಫಾರ್ ಎ ಪ್ರೈಸ್. ಅರ್ಥ, ಬಹುಮಾನಕ್ಕಾಗಿ ಪರಸ್ಪರ ಸ್ಪರ್ಧಿಸುವ ಆಟದ ಕ್ಲಬ್ಬುಗಳ ತಂಡ. ಇಲ್ಲಿ IPL ಕ್ರಿಕೆಟ್ದಲ್ಲಿ ಅತಿ ಸೂಕ್ತವಾಗಿ ಅದು ನಮಗೆ ಅರ್ಥ ಕೊಡುವಂಥದ್ದು. ಅಥವಾ ಎರಡನೇ ಮೀನಿಂಗು ಸ್ನೇಹಿತರೆ, ಎ ಗ್ರೂಪ್ ಆಫ್ ಪೀಪಲ್ ಆರ್ ಕಂಟ್ರೀಸ್ ಎಟ್ಸೆಟ್ರಾ ದ್ಯಾಟ್ ಜಾಯಿನ್ ಟುಗೆದರ್ ಫಾರ್ ಎ ಪರ್ಟಿಕ್ಯುಲರ್ ಪರ್ಪಸ್. ಅದಕ್ಕೂ ಸಹಿತ ಲೀಗ್ ಅಂತ ಹೇಳ್ತೀವಿ, ಆಟದಲ್ಲೇ ಅಂತ ಇಲ್ಲ, ಬೇರೆ ಸಂದರ್ಭದಲ್ಲಿ ಒಂದು ವಿಶೇಷ ಕಾರಣಕ್ಕಾಗಿ. ಅದರ ಕಾರಣ ಅರ್ಥ, ನಿರ್ದಿಷ್ಟ ಉದ್ದೇಶಕ್ಕಾಗಿ ಒಟ್ಟಿಗೆ ಸೇರಿದ ಜನರ ಅಥವಾ ರಾಷ್ಟ್ರಗಳ ಕೂಟ ಅಥವಾ ಒಕ್ಕೂಟಕ್ಕೂ ಏನಂತ ಹೇಳ್ತೀವಿ, ಲೀಗ್. ಇನ್ನೊಂದು ಅರ್ಥ, ಸ್ವಲ್ಪ ಬೇರೆ ಅರ್ಥ ಕೊಡುವಂಥದ್ದು, ಎ ಲೆವೆಲ್ ಆಫ್ ಕ್ವಾಲಿಟಿ ಎಬಿಲಿಟಿ ಎಟ್ಸೆಟ್ರಾ, ಗುಣಮಟ್ಟ ಸಾಮರ್ಥ್ಯ ಮೊದಲಾದವುಗಳ ಮಟ್ಟ. ನೋಡಿ, ನಾನು ಈಗ ಹಿಂದೆ ಹೇಳ್ತಾ ಇದ್ದೆ, ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಒಂದೇ ವಾಕ್ಯಕ್ಕೆ ಹಲವಾರು ಅರ್ಥಗಳು. ಈಗ ಪ್ರಾಕ್ಟಿಕಲಿ, ಪ್ರಾಯೋಗಿಕವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಅಗೇನ್, ಇದರಲ್ಲಿ ಏನೂ ರಹಸ್ಯ ಇಲ್ಲ. ಐ ಹ್ಯಾವ್ ರೆಫರ್ಡ್ 2-3 ಡಿಕ್ಷನರೀಸ್, ಆ್ಯಪ್ಸ್, ಆಬ್ಸರ್ವೇಷನ್ಸ್ ಆ್ಯಂಡ್ ಡಿಸ್ಕಸ್ಡ್ ವಿತ್ ಅವರ್ ಸೀನಿಯರ್ ಟೀಚರ್ಸ್. ಸೊ ಇದರಿಂದ ನೀವು ಸಹಿತ ಇದೇ ರೀತಿ ಮಾಡೋದ್ರಿಂದ ಸಾಕಷ್ಟು ಪದಗಳನ್ನ ನೀವು ಅರ್ಥ ಮಾಡ್ಕೋಬೋದು. ಓಕೆ, ಸೊ ದಿಸ್ ಈಸ್ ಅ ಮೀನಿಂಗ್ ಆಫ್ ಲೀಗ್. ಅದಾದಮೇಲೆ ಲೆಟ್ಸ್ ಕಮ್ ಟು ಅವರ್ ಟೀಮ್ಸ್. ಓಕೆ, RCB, ವಾಟ್ ಈಸ್ ಅ ಫುಲ್ ಫಾರ್ಮ್? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಓಕೆ, ನೋಡಿ, ಬೆಂಗಳೂರನ್ನು ಹೊಸ ನಿಯಮದ ಪ್ರಕಾರ ರೀತಿ ಬರೆಯುವಂಥದ್ದು. ಯೂಸ್ ಸಾಮಾನ್ಯವಾಗಿ ನಾವು BANGLORE ಅಂತ ಬರೀತಿದ್ವಿ. ಈ ಮೊದಲು KSPSI IAS ಅಧಿಕಾರಿಗಳಾಗಿ ಹೊಸ ಅಧಿಸೂಚನೆ ಪ್ರಕಾರ ಸರ್ಕಾರ ಏನು ಅಧಿಸೂಚನೆ ಕೊಟ್ಟಿದೆ, ಯಾವ ರೀತಿ ಬರೀಬೇಕು, ಸ್ಪೆಲ್ಲಿಂಗ್ ಗೊತ್ತಾಗಬೇಕು. ಅದಕ್ಕೆ ಇಂಗ್ಲೀಷ್ ವರ್ತಮಾನ ಪತ್ರಿಕೆ ಮತ್ತು ಕನ್ನಡ ವರ್ತಮಾನ ಪತ್ರಿಕೆಗಳ ಮೇಲೆ ಮೇಲೆ ನೋಡ್ತಾ ಇದ್ದರೆ ಸ್ಪೆಲ್ಲಿಂಗ್ ಗೊತ್ತಾಗುತ್ತೆ. ಈಗ ನಾವು ಬೆಂಗಳೂರು ಬರೆಯಬೇಕಾದಂಥದ್ದು ಈ ಒಂದು ಶೈಲಿಯಲ್ಲಿ. ಓಕೆ, ಇನ್ನು ರಾಯಲ್ ಅಂದರೆ ಏನು? ಓಕೆ, ರಾಯಲ್ ಚಾಲೆಂಜರ್ಸ್ ಅಂತ ಹೇಳ್ತೀವಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ರಾಯಲ್ ಅಂದರೆ ಕನೆಕ್ಟೆಡ್ ವಿತ್ ಎ ಕಿಂಗ್ ಆರ್ ಕ್ವೀನ್. ನೋಡಿ, ಎಂಥ ವಿಶಾಲವಾದ ಒಳ್ಳೆ ಅರ್ಥ ಇದೆ ನಮ್ಮ ಟೀಮಿಗೆ. ಆರ್ ಮೆಂಬರ್ ಆಫ್ ದೇರ್ ಫ್ಯಾಮಿಲಿ. ಇನ್ ಕನ್ನಡದಲ್ಲಿ ಹೇಳಬೇಕಂದ್ರೆ ಚಿತ್ರೆ, ರಾಜಯೋಗ್ಯದ, ರಾಜಾಶ್ರಯದ ಅಥವಾ ರಾಜಕುಟುಂಬದ, ರಾಜನ ಯಾ ರಾಣಿಯ ಅಥವಾ ಅರಸನ ಯಾ ಅರಸಿಯ ಯಾ ಅವರ ಕುಟುಂಬದ, ಇವೆಲ್ಲ ಅರ್ಥಗಳಾಗ್ತವೆ. ಎದಕ್ಕೆ ಸ್ನೇಹಿತರೆ? ರಾಯಲಕ್ಕೆ. ಓಕೆ, ಇನ್ನು ಮುಂದೆ ಚಾಲೆಂಜರ್ ಆರ್ ಚಾಲೆಂಜರ್ಸ್, ಅದರ ಬಹುವಚನ. ಎ ಪರ್ಸನ್ ಹೂ ಈಸ್ ಅ ಚಾಲೆಂಜರ್, ಎ ಪರ್ಸನ್ ಹೂ ಇನ್ವೈಟ್ಸ್ ಯು ಟು ಟೇಕ್ ಪಾರ್ಟ್ ಇನ್ ಎ ಕಾಂಪಿಟೇಷನ್.
because he or she wants to win a title or position that you hold. Okay, so ಇದು ಎಕ್ಸ್ಪ್ಲನೇಷನ್ ಅಂಡ್ ಇಸ್ ಶಾರ್ಟ್ ಆಗಿ ಇಲ್ಲಿ ಹೇಳ್ಬೋದು ಸವಾಲುಗಾರ ಅಥವಾ ಸವಾಲುಗಾರ್ತಿ. ಓಕೆ, ನಮ್ಮ ಆರ್ ಸಿ ಬಿದವರು ಆ ರೀತಿ ಇದ್ದಾರೆ ಅಂತ ಡೆಫಿನೆಟ್ಲಿ ನಮ್ಗೆ ಗೊತ್ತಿದೆ. ಅಥವಾ ಇನ್ನೊಬ್ಬ ಹೊಂದಿರುವ ಬಿರುದನ್ನು ಯಾವ ಸ್ಥಾನವನ್ನು ಗೆಲ್ಲಲು ಸ್ಪರ್ಧೆಗೆ ಆಹ್ವಾನಿಸುವ ವ್ಯಕ್ತಿ. ಓಕೆ, 2020 ಮುಂಬೈ ಇಂಡಿಯನ್ಸ್ ಗೆದ್ದಿತ್ತು, ಈ ಸಾರಿ ನಾವು ಗೆಲ್ಲಬೇಕಂದಿದ್ವಿ, ನೋಡೋಣ ಪೋಸ್ಟ್ಪೋನ್ ಆಗಿ ಮುಂದೆ ಆಟ. ಆದರೆ ಭಾಳ ಜನ ಹೇಳ್ತಾ ಇದ್ದೀವಿ ಈ ಬಾರಿ ಕಪ್ ನಮ್ದೇ ಅಂತ, ಅದು ನಮ್ದಾಗಲಿ. ಜೊತೆಗೆ PSI ಆಕಾಂಕ್ಷಿಗಳು ಇಮಿಡಿಯೇಟ್ಲಿ ನೀವು ಅನ್ಕೋಬೇಕಾದದ್ದು RCBಯಿಂದ ಕಲಿತು ಏನು, ಈ ಬಾರಿ ಒಂದು PSI ಹುದ್ದೆ ನಮ್ಮದು, ಪ್ರತಿಷ್ಠಿತ ಇಲಾಖೆ, ಪ್ರತಿಷ್ಠಿತ ಹುದ್ದೆ. ಆ ಒಂದು ಹುದ್ದೆ ಒಳ್ಳೆ ಹುದ್ದೆ ನಿಮಗಾಗಲಿ, ಬಟ್ ಅದಕ್ಕೆ ಆ ರೀತಿ ಆಗಬೇಕಂದ್ರೆ ಅಗೇನ್ ಟ್ರಾನ್ಸ್ಲೇಷನ್ ಇಸ್ ಅ ಫಸ್ಟ್ ಪೇಪರ್, ವೊಕ್ಯಾಬ್ಯುಲರಿ ಇಸ್ ವೆರಿ ಇಂಪಾರ್ಟೆಂಟ್. ಹೀಗಾಗಿ ಟೀಮ್ಗಳ ಫುಲ್ ಫಾರ್ಮ್ ವಿಸ್ತೃತ ರೂಪಗಳಿಂದನೂ ಸಹಿತ ನಾವು ಸಾಕಷ್ಟು ಕಲಿತಿದೆ, ಈಗ ಸದ್ಯ ನೀವು ನೋಡ್ತಾ ಇದ್ದೀರಾ. ಓಕೆ, ಇನ್ನು KKR. ಓಕೆ, ವಾಟ್ ಇಸ್ ಎ KKR? ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿ ನೈಟ್ ಇದು ಒಂದು ಇದೆ, NIGH ಇದೆ, ಇದು ಸಹಿತ ಹೋಮೋಫೋನ್. ನೋಡಿ, ಪ್ರತಿಯೊಂದರಲ್ಲಿ ನಾವು ಒಮ್ಮೊಮ್ಮೆ ಹೋಮೋಫೋನ್, ಒಮ್ಮೊಮ್ಮೆ ಹೋಮೋನೋಮ್ ನೋಡ್ತಾ ಇದ್ದೀವಿ. ಇಲ್ಲಿ K ಏನಾಗಿದೆ, ಸೈಲೆಂಟ್ ಆಗಿ ಉಳಿಯುತ್ತೆ. ಈ ನೈಟ್ ಅಂದರೆ ಏನು? ಓಕೆ, ವಾಟ್ ಇಸ್ ದಿಸ್ ನೈಟ್ ಅಂದರೆ ಎ ಪರ್ಸನ್ ಹೂ ಹ್ಯಾಸ್ ಬೀನ್ ಗಿವನ್ ಎ ಟೈಟಲ್, ಓಕೆ, ಆಫ್ ಆನರ್, ಒಂದು ಗೌರವ, ಬೈ ಕಿಂಗ್ ಆರ್ ಕ್ವೀನ್ ಫಾರ್ ಎ ಗುಡ್ ವರ್ಕ್, ಫಾರ್ ಗುಡ್ ವರ್ಕ್ ಹಿ ಹ್ಯಾಸ್ ಡನ್. ಆ್ಯಂಡ್ ಹೂ ಕ್ಯಾನ್ ಯೂಸ್ ಸರ್ ಆರ್ ಡೇಮ್, ಇದು ಒಂದು ಹುದ್ದೆ, ಹುದ್ದೆ ನಮ್ಮಲ್ಲಿ ಸರ್ ಅಂತ ಯಾವಾಗ ಅಂತೀವಿ, ಒಂದು ರಿಸ್ಪೆಕ್ಟ್ ಕೊಡಬೇಕಾದ್ರೆ, ಗೌರವ ಇರಬೇಕಾದ್ರೆ. ಈ ನೈಟ್ ಪದವಿಯನ್ನು ಪಡೆದವರು ತಮ್ಮ ಹೆಸರು ಮುಂದೆ ಸರ್ ಅಥವಾ ಡೇಮ್, ಇದು ಇಂಗ್ಲೀಷ್ ವರ್ಡ್ ಇರೋದ್ರಿಂದ ಡೇಮ್ ಅಂತ, ಅದು ಸಹಿತ ಸರ್ ಇಕ್ವಿವ್ಯಾಲೆಂಟ್, ಇನ್ ಫ್ರಂಟ್ ಆಫ್ ಹೀಸ್ ಆರ್ ಹರ್ ನೇಮ್. ಓಕೆ, ಫಾರ್ ಎಕ್ಸಾಂಪಲ್ ಸರ್ ಡ್ಯಾಶ್ ಅವರ ಹೆಸರು ಅಚ್ಚುಕೋಬೋದು. ಓಕೆ, ಸೊ ಆ ಒಂದು ಪದವಿಯ ಅಷ್ಟು ಮಹತ್ವ ಇರುವ ಪದವಿ. ಇನ್ನು ಕನ್ನಡದಲ್ಲಿ ಇದನ್ನು ಹೇಳಬೇಕಂದ್ರೆ ಸ್ನೇಹಿತರೆ, ಈಸಿಯಾಗಿ, ಒಬ್ಬನ ಒಳ್ಳೆಯ ಕೆಲಸಗಳಿಗಾಗಿ ರಾಜನು ಅಥವಾ ರಾಣಿಯು ನೀಡುವ ಪದವಿ ಆಗಿದೆ. ಮುಂದೆ ಆತ ಆಕೆ ತನ್ನ ಹೆಸರಿನ ಮುಂದೆ ಸರ್ ಅಥವಾ ಡೇಮ್ ಎಂಬುದನ್ನು ಹಚ್ಚಿಕೊಳ್ಳಬಹುದು. ಅಂದರೆ ಒಂದು ತಿಳ್ಕೊಳ್ಳಿ, ಇದರಿಂದ ಏನು, ಒಂದು ಉನ್ನತವಾದ ಪದವಿ. ಓಕೆ, ಇನ್ನು ರೈಡರ್ಸ್ ನಿಮಗೆ ಗೊತ್ತಿದೆ, ರೈಡರ್ಸ್ ಅಂದರೆ ಸವಾರಿ ಮಾಡುವವರು. ಸೊ ಪದವಿ ಸಲುವಾಗಿ ನಾವು ಸವಾರಿ ಮಾಡ್ತಾ ಇದ್ದೀವಿ, ಕ್ರಿಕೆಟ್ ಆಡ್ತಾ ಇದ್ದೀವಿ, ಈ ರೀತಿ ಅವರು ನಾಮಪದವನ್ನು ಕೊಟ್ಟಿದ್ದಾರೆ ರೈಟ್ ತಮ್ಮ ಟೀಮಿಗೆ. ಅದು ಆದಮೇಲೆ ಎಸ್ CSK. ಓಕೆ, ಚೆನ್ನೈ ಸೂಪರ್ ಕಿಂಗ್ಸ್. ಐ ಥಿಂಕ್ ಇದರಲ್ಲಿ ಸರಳವಾದ ಪದಗಳಿದ್ದಾವೆ. ಸೂಪರ್ ಅಂದರೆ ಉತ್ತಮವಾದ, ಮಾಮೂಲಿಗಿಂತ ಹೆಚ್ಚಾದ, ಸಾಕಷ್ಟು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತೀವಿ. ಕಿಂಗ್ಸ್ ಅಂದರೆ ರಾಜರು ಅಥವಾ ಅರಸರು ಅಥವಾ ದೊರೆಗಳು. ಓಕೆ, ಬಹುವಚನ. ಇನ್ನು SRH ಅಂದರೆ ಸಣ್ಣ, ರೈಸರ್ಸ್ ಹೈದರಾಬಾದ್ ಸಣ್ಣ. ಓಕೆ, ಇದು ಈ ಸಣ್ಣ ಅಂತಂದರೆ ಸೂರ್ಯ, ರವಿ, ಭಾಸ್ಕರ. ಇನ್ನೊಂದು ಅಂತಂದರೆ ಅಗೇನ್ ಇದು ಸಹಿತ ಹೋಮೋಫೋನ್ ಆಗುತ್ತೆ. ಈ ಸಣ್ಣ ಅಂದರೆ ಮಗ, ರೈಟ್? ಅದಕ್ಕೆ ಹೇಳ್ತಾ ಇದ್ದೀನಿ, ಬರೀ ನಾವು ಒಂದೇ ಅದನ್ನೇ ನೋಡಿ ಬಿಟ್ಟುಬಿಡೋದಲ್ಲ, ಮತ್ತು ಅದರಿಂದ ಮುಂದೆ ಯಾವು, ಇದು ಹೋಮೋಫೋನಾ, ಹೋಮೋನಿಮ್ಮ, ಯಾವ ಅರ್ಥ, ಇವೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ವಿಶಾಲವಾದ ಪದ ಸಂಪತ್ತನ್ನು ನಾವು ಹೊಂದ್ಬೋದು. ಸಣ್ಣ ಅಂದರೆ ಸೂರ್ಯ ಅಥವಾ ರವಿ ಅಥವಾ ಭಾಸ್ಕರ್. ನೋಡಿ, ಸೂರ್ಯನಿಗೆ ಎಷ್ಟೆಷ್ಟು ಹೇಳ್ತೀವಿ, ಭಾಸ್ಕರ್ ಅಂತೀವಿ, ರವಿ ಅಂತೀವಿ, ಸೂರ್ಯ ಅಂತ ಹೇಳ್ತೀವಿ. ರೈಸ್ ಅಂದರೆ ಮೇಲಕ್ಕೆ ಏರು, ಉದಯವಾಗು, ಹುಟ್ಟು, ಹೆಚ್ಚಳ, ಹೊಂದು, ಎಟ್ಸೆಟ್ರಾ. ಸೊ ಹೀಗಾಗಿ ಸನ್ ರೈಸರ್ಸ್ ಹೈದರಾಬಾದ್, ಹೈದರಾಬಾದ್ ಈಸ್ ಎ ಪ್ಲೇಸ್ ಯು ನೋ. ಸೊ ಈ ರೀತಿ ಅವರ ಹೆಸರು ಇಟ್ಕೊಂಡಿರುವಂಥದ್ದು. ಅದು ಆದಮೇಲೆ DC, ಡೆಲ್ಲಿ ಕ್ಯಾಪಿಟಲ್ಸ್. ಕ್ಯಾಪಿಟಲ್ ಅಂದರೆ ಒಂದು ರಾಜಧಾನಿ ಆಗುತ್ತೆ, ಇನ್ನೊಂದು ಫಸ್ಟ್ ಲೆಟರ್ ಆಫ್ ದ ಸೆಂಟೆನ್ಸ್ ಕ್ಯಾಪಿಟಲ್ ಬರೀ ಅಲ್ಲಿ ಏನಾಗುತ್ತೆ, ಅಕ್ಷರಮಾಲೆಯ ದೊಡ್ಡ ಅಕ್ಷರ. ಇನ್ನು ಇನ್ನೊಂದು ಪದ ಬಂಡವಾಳ ಅಥವಾ ಮೂಲಧನ ಆಗುತ್ತೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಯೂಸ್ ಮಾಡ್ತೀವಿ. ಓಕೆ, ದಟ್ ಈಸ್ ದಿಲ್ಲಿ ಕ್ಯಾಪಿಟಲ್ಸ್. ಅದಾದಮೇಲೆ ಕಿಂಗ್ಸ್ 11, ಇದು ರೋಮನ್ 11, 11 ಜನ ಪ್ಲೇಯರ್ ಇರೋದ್ರಿಂದ ಓಕೆ ರೋಮನ್ ಅಂತ ಇದ್ದಾರೆ. ಇನ್ನು ಕಿಂಗ್ಸ್ ಅಂದರೆ ನಿಮ್ಗೆ ಗೊತ್ತಿದೆ ರಾಜರು ಅಂತ. ಸೊ ಪಂಜಾಬಿನ 11 ರಾಜರು ಎಂಬ ಅರ್ಥದಲ್ಲಿ ಅವರು ತಮ್ಮ ಟೀಮ್ನ ಹೆಸರು ಇಟ್ಟುಕೊಂಡಿದ್ದಾರೆ. MI, ಮುಂಬೈ ಇಂಡಿಯನ್ಸ್, ವೆರಿ ಸಿಂಪಲ್, ಮುಂಬಯಿಯ ಭಾರತೀಯರು ಅಂತ. ಅದಾದಮೇಲೆ ರಾಜಸ್ಥಾನ್ ರಾಯಲ್ಸ್, ರಾಯಲ್ ಆಲ್ರೆಡಿ ನಾವು ಕಲ್ತಿದ್ದೀವಿ, ರಾಜಸ್ಥಾನನ ರಾಜಕುಟುಂಬದವರು ಅಥವಾ ರಾಜಯೋಗ್ಯದವರು ಅಥವಾ ರಾಜಾಶ್ರಯದವರು ಅಂತ ಹೇಳ್ಬೋದು. ಇನ್ನು ಸ್ಟ್ರಾಟಜಿಕ್ ಟೈಮ್, ನೋಡಿ 2.5 ನಿಮಿಷ ಕೊಡ್ತಾರೆ. ಏನು ಸ್ಟ್ರಾಟಜಿಕ್ ಟೈಮ್? ಸ್ಟ್ರಾಟಜಿ ಅಂದರೆ ತಂತ್ರ ಮಾಡುವಂಥದ್ದು. ಇನ್ನು ಮುಂದೆ ನಾವು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಅದನ್ನು ಅವರು ಡಿಸ್ಕಸ್ ಮಾಡ್ತಾರೆ. ಸೊ ಅದನ್ನಕ್ಕೆ ಕಾರ್ಯತಂತ್ರ ಸಮಯ ಅಥವಾ ತಂತ್ರದ ಅಥವಾ ಯುದ್ಧ ತಂತ್ರ ಸಮಯ ಅಂತ ಹೇಳ್ಬೋದು. ಇನ್ನು DRSಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, DRS, ಡಿಸಿಷನ್ ರಿವ್ಯೂ ಸಿಸ್ಟಮ್, ನಿರ್ಧಾರವನ್ನು ಮರುಪರಿಶೀಲನಾ ವ್ಯವಸ್ಥೆ. ಓಕೆ, ಅದು ನಿಜವಾಗಿ ಔಟ್ ಅಲ್ಲೋ ಹೌದು ಅಂತ ಮರುಪರಿಶೀಲನೆ. ನೋಡಿ ಎಂಥ ಬ್ಯೂಟಿಫುಲ್ ತಾಂತ್ರಿಕವಾಗಿ ಅರ್ಥ ಕೊಟ್ಟಿದ್ದಾರೆ. ಓಕೆ, ಈ ರೀತಿ ಒಂದು ಆಟ ನೋಡ್ತಿರ್ಬೇಕಾದ್ರೆ ಯಾವ್ಯಾವ ಪದಗಳು ಬರ್ತವೆ ಅವನ್ನ ನಾವು ನೋಟ್ ಮಾಡಿಕೊಂಡು ಓಕೆ ಡಿಕ್ಷನರಿನ ನೋಡಿ ಬರ್ಕೊ ಇಟ್ಕೊಂಡಾಗ ಯಾವುದೋ ಒಂದು ಸಂದರ್ಭದಲ್ಲಿ ಅವು ನಮಗೆ ಉಪಯೋಗ ಆಗುವಂಥದ್ದು.
ಓಕೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಇವು ಟೀಮ್ಗಳು ಮತ್ತು ಐ ಪಿ ಎಲ್ ಸ್ವಲ್ಪ ಕಡಿಮೆ ಇರೋದ್ರಿಂದ ರೈಟ್ 10-12 ನಿಮಿಷದಲ್ಲಿ ಈ ಒಂದು ನಾವು ವೊಕ್ಯಾಬ್ಯುಲರಿನ ಕಲ್ತಿದ್ದೀವಿ. ಇದೇ ರೀತಿ ಓಕೆ ಬೇರೆ ಬೇರೆ ಮೂಲಗಳಿಂದ ನಿಮ್ಮ ವೊಕ್ಯಾಬ್ಯುಲರಿನ ಜಾಸ್ತಿ ಮಾಡ್ಕೊಳ್ಳಿ ರೈಟ್. ಸೊ ಅದು ಐ ಪಿ ಎಲ್ ಇರಲಿ, ಒಂದು ಚಲನಚಿತ್ರ ಇರಲಿ, ಒಂದು ಸೀರಿಯಲ್ ಇರಲಿ, ಓಕೆ ನೋಡಬೇಕಾದ್ರೆ ನೋಡಬಾರ್ದು ಅಂತಲ್ಲ, ರಚನಾತ್ಮಕವಾದ ನಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂಥ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಪ್ರದರ್ಶನಗಳನ್ನು ನೋಡೋಣ. ಬಟ್ ಅದರಿಂದ ನಮ್ಮ ವೊಕ್ಯಾಬ್ಯುಲರಿ ಏನಾಗುತ್ತೆ ಓಕೆ. ಸೊ ಇಂಗ್ಲೀಷ್ ನ್ಯೂಸ್ ಚಾನೆಲ್ಸ್ ಎಸ್ಪೆಷಲಿ ಓಕೆ ಅದು ಕೆಳಗಡೆ ರೋಲಿಂಗಲ್ಲಿ ನೋಡ್ತಾ ಇರ್ತವೆ. ನಾನು ಅದಕ್ಕೆ ಸ್ಪೀಡ್ ಜಾಸ್ತಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ. ನಿಮ್ಮ ಒಂದು ನಿರ್ದಿಷ್ಟ ಸಮಯದಲ್ಲಿ ಇಂಗ್ಲೀಷ್ ನ್ಯೂಸ್ ಚಾನೆಲ್ನ ನೋಡಿ ಕೆಳಗೆ ಏನು ರೋಲ್ ಆಗ್ತಾ ಇರುತ್ತೆ ಅದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ ಓಕೆ. ಒಮ್ಮೊಮ್ಮೆ ಆಗೋದಿಲ್ಲ, ಕೆಲವೊಂದು ವರ್ಕ್ ಮಿಸ್ ಆಗ್ತವೆ, ಅದು ರಿಪೀಟ್ ಆಗ್ತಾ ಇರುತ್ತೆ. ಈ ರೀತಿ ಎಲ್ಲ ಮೂಲಗಳಿಂದ ಪ್ರಾಕ್ಟೀಸ್ ಮಾಡಿದಾಗ ನಾವು ಒಳ್ಳೆ ವೊಕ್ಯಾಬರಿ, ಒಳ್ಳೆ ರೀಡಿಂಗ್ ಸ್ಪೀಡ್, ಒಳ್ಳೆ ರೈಟಿಂಗ್ ಸ್ಪೀಡನ್ನು ಮಾಡ್ಬೋದು. ಈ ರೀತಿ ಜಾಸ್ತಿ ಜಾಸ್ತಿ ವೊಕ್ಯಾಬರಿ ಮಾಡ್ತಾ ಇರಿ, ನಿಮ್ಮ ಹೆಚ್ಚಿಗೆ ವೊಕ್ಯಾಬರಿ ಆಗಲಿ. ಅದರಿಂದ ನಿಮ್ಮ ಟ್ರಾನ್ಸ್ಲೇಷನ್, ಪ್ರಿಸಿಡ್ಯಾಟಿಂಗ್, ಎಸ್ಸೆ, ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳು ಕ್ಲೀನ್ ಆಗಲಿ, ನಿಮಗೆ ಉಜ್ವಲ ಭವಿಷ್ಯ ಆಗಲಿ ಅಂತ ಪ್ರಾರ್ಥಿಸುತ್ತ ಅಗೇನ್ ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ನಿರ್ದೇಶಕರು ಶ್ರೀ ಲಕ್ಷ್ಮಣ ಉಪ್ಪಾರ್ ಸರ್ ಅವರಿಗೂ, ಹಿರಿಯರಾದಂತಹ ನಮ್ಮ ಮಾರ್ಗದರ್ಶಕ ಆದಂತಹ ಚೌಗಾ ಸರ್ ಅವರಿಗೂ, ಕ್ಲಾಸಿಕ್ ಟೀಮ್ವರೆಗೂ, ಯೂಟ್ಯೂಬ್ ಟೀಮ್ವರೆಗೂ, ಅದಕ್ಕಿಂತ ಮೇಲಾಗಿ ನಿಮಗೂ ಥ್ಯಾಂಕ್ಸನ್ನು ಹೇಳಿ ಮತ್ತೆ ಮುಂದಿನ ದಿನಗಳಲ್ಲಿ ಸಿಗೋಣ ಸ್ನೇಹಿತರೆ. ಓಕೆ, ಆಲ್ ದಿ ಬೆಸ್ಟ್, ಹ್ಯಾವ್ ಎ ಅಂಡ್ ನೈಸ್ ಡೇ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್.